ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು, ಸೆಪ್ಟೆಂಬರ್ 17, ಅಂತಾರಾಷ್ಟ್ರೀಯ ಲಿಂಗಾಯತ ಯೂತ್ ಫೋರಂ ವತಿಯಿಂದ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ 3 ದಿನಗಳ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ 2025 ಕಾನ್ಕ್ಲೇವ್ ಅನ್ನು ಜನವರಿ 17-19 ಆಯೋಜಿಸಲಾಗಿದೆ ಎಂದು ಐ ಲೈಫ್ ಸಂಸ್ಥಾಪಕರು ಹಾಗೂ ಸಮಾವೇಶದ ಮುಖ್ಯ ಸಂಚಾಲಕರಾದ ಸಂತೋಷ್ ಕೆಂಚಾಂಬಾರ್ ಅವರಿಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ವೇಳೆ ಈ ಬಾರಿಯ ಸಮಾವೇಶದ ಟೀಸರ್ ಅನ್ನು ಬಿಡುಗಡೆ ಮಾಡಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಐಎಲ್ವೈಎಫ್ ಸಂಸ್ಥಾಪಕರಾದ ಸಂತೋಷ ಕೆಂಚಾಂಬ, ಅವಿನಾಶ್ ಪಾಳೆಗಾರ್, ಐಎಲ್ವೈಎಫ್ ಮೈಸೂರು ಘಟಕದ ಅಧ್ಯಕ್ಷರಾದ ಮಹದೇವ ಪ್ರಸಾದ್, ಮಾಜಿ ಅಧ್ಯಕ್ಷರಾದ ಬಿಎಸ್ ಪ್ರಶಾಂತ್, ಮಾಜಿ ಅಧ್ಯಕ್ಷರಾದ ವೀರೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರಾದ ತೀರ್ಥಸ್ವಾಮಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. 2013 ಪ್ರಾರಂಭ ಆಗಿರುವಂತಹ ಸಂಸ್ಥೆ ವೀರಶೈವ ಲಿಂಗಾಯತ ಯುವಕರಿಗೆ ಆರ್ಥಿಕವಾಗಿ ಬೆಳವಣಿಗೆ ಆಗಲು ಒಂದು ವೇದಿಕೆಯನ್ನ ಪ್ರಾರಂಭಿಸಿದ್ವಿ. ಸದ್ಯದಲ್ಲಿ ಬೆಂಗಳೂರು, ಮೈಸೂರು, ಚಾಮರಾಜನಗರ, ಹುಬ್ಳಿ, ಬೆಳಗಾಂ, ಶಿವಮೊಗ್ಗ ಈ ಎಲ್ಲ ಕಡೆ ಚಾಪ್ಟರ್ಸ್ ಅನ್ನು ಹೊಂದಿದ್ದು ಸರಿಸುಮಾರು 3,000 ಸದಸ್ಯರು ನಮ್ಮ ಚಾಪ್ಟರ್ಗಳಲ್ಲಿ ಇರ್ತಾರೆ. ಪ್ರತಿ ತಿಂಗಳು ಸಹಿತ ಹೈ ಲೈಫ್ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಬರ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ಸದಸ್ಯರ ನಡುವೆ ಇಲ್ಲಿವರೆಗೂ ಸರಾಸರಿ 5,000 ಕೋಟಿಯಷ್ಟು ವ್ಯವಹಾರ ನಡೆದಿರುತ್ತೆ. ಈ ಒಂದು ಸಮುದಾಯದ ಏಳಿಗೆಗಾಗಿ, ಆರ್ಥಿಕ ಏಳಿಗೆಗಾಗಿ ಐಲೈಫ್ 2023 ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಳ್ತು. ಅಲ್ಲಿಂದ ಸತತವಾಗಿ ನಾವು ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ಇಂದ ನಾವು ಆಯೋಜಿಸುತ್ತಿರುವ ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಸಮಿಟ್ ಇದು 3ನೇ ಸಂಚಿಕೆ. ಮೊದಲನೇ ಸಂಚಿಕೆ 2023 ಬೆಂಗಳೂರಿನಲ್ಲಿ ಒಂದು ಅಭೂತಪೂರ್ವವಾದ ಬೆಂಬಲ ಸಿಕ್ತು. ಅನೇಕ ಜನರು ಆ ಒಂದು ಸಮಿಟ್ನ ಲಾಭವನ್ನು ಪಡೆದರು. ಅದರ ಪ್ರೇರಣೆಯಿಂದ 2ನೇ ಹಂತದ ಒಂದು ಸಮಿಟ್ 2024 ನಾವು ನಮ್ಮ ಉತ್ತರ ಕರ್ನಾಟಕದ ಹೃದಯ ಭಾಗವಾದ ಹುಬ್ಬಳ್ಳಿಯಲ್ಲಿ ಈ ಒಂದು ಸಮಿಟ್ ಅನ್ನು ಆಯೋಜಿಸಿದ್ವಿ. ಅಲ್ಲೂ ಕೂಡ ಒಂದು ಯಾವ ರೀತಿ ಬೆಂಗಳೂರಿನಲ್ಲಿ ಜನಬೆಂಬಲ ಸಿಕ್ತೋ ಅದರ ದ್ವಿಗುಣಪಟ್ಟವಾದ ಒಂದು ಬೆಂಬಲ ಹುಬ್ಬಳ್ಳಿಯ ಜನರಿಂದ ಹಾಗೂ ಅಲ್ಲಿಯ ಉದ್ಯಮಿಗಳಿಂದ ಕಾಣಲ್ಪಟ್ಟಿತು. ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಸಮಿಟ್ ಶುರುವಾದಾಗಲೇ ಸದ್ಯದಲ್ಲೇ ಮೈಸೂರಿನಲ್ಲಿ, ಏನು ನಮ್ಮ ಸಾಂಸ್ಕೃತಿಕ ನಾಡಾದ ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಒಂದು ಆಲೋಚನೆ ಇತ್ತು. ಹಾಗಾಗಿ ಈ ಬಾರಿ 2025 ಗ್ಲೋಬಲ್ ಬಿಸ್ನೆಸ್ ಸಮಿಟ್ ಮೈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಅಂದ್ರೆ 1888 ಅಕ್ಟೋಬರ್ 16 ಮೊತ್ತ ಮೊದಲ ಮೈಸೂರು ಪ್ರಾಂತ್ಯದ ಇಂಡಸ್ಟ್ರಿಯಲ್ ಹಾಗೂ ಅಗ್ರಿಕಲ್ಚರ್ ಸಮಿಟ್ ಇದೇ ಭೂಮಿಯಲ್ಲಿ ನಡೆದಿತ್ತು. ಚಾಮರಾಜ ಒಡೆಯರ್ ಅವರು ಒಂದು ಫಾರ್ವರ್ಡ್ ಥಿಂಕಿಂಗ್ ಆಲೋಚನೆಯಲ್ಲಿ, ಒಂದು ಪ್ರಗತಿಪರವಾದ ಆಲೋಚನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇದೇ ಮೈಸೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡಸ್ಟ್ರಿಯಲ್ ಹಾಗೂ ಅಗ್ರಿಕಲ್ಚರಲ್ ಎಕ್ಸಿಬಿಷನ್ ಅನ್ನು ನಡೆಸಿದ್ರು. ಮಹಾರಾಜ ಕಾಲೇಜ್ ಗ್ರೌಂಡ್ಸ್ ನಲ್ಲಿ ವೆನ್ಯೂ. ಮತ್ತೊಮ್ಮೆ 17, 18, 19 2025 ವೆನ್ಯೂ ಬಂದು ಮಹಾರಾಜ ಕಾಲೇಜ್ ಗ್ರೌಂಡ್ಸ್ ಮೈಸೂರು. ಸಂತೋಷ್ ರೆಡ್ಡಿ ಉಡಿ ಕೈಗಾರಿಕೆ ಮತ್ತು ಮೈಸೂರಲ್ಲಿ ಸಿಟಿಗೆ ಬಂದ ತಕ್ಷಣ ಅವರು ಹುಡಿ ಕೈಗಾರಿಕೆ ಹೊರಟೋಗಿ ಬಿಸ್ನೆಸ್ ಮಾಡಿದ್ದಾರೆ. ಹುಡಿ ಕೈಗಾರಿಕೆ ಇರೋದು ನಮ್ಮ ಚಾಮರಾಜನಗರ ಭಾಗ ಮತ್ತು ಅಕ್ಕಪಕ್ಕ ಹಳ್ಳಿಗಳಿಂದ ಬರುವಂತವರು. ನಿಮ್ಮಲ್ಲಿ ನಾವು ಎಲ್ಲರೂ ರೀಚ್ ಆಗಕ್ಕಾಗುತ್ತೋ ಇಲ್ಲೋ, ಬಟ್ ಆದ್ರೆ ನಿಮ್ಮ ಮುಖಾಂತರ ಅಂತ ಖಂಡಿತ ಹಾಗೆ ಆಗುತ್ತೆ. ಸೊ ಈ ಕಾನ್ಕ್ಲೇವ್ ನಲ್ಲಿ ಸಾಕಷ್ಟು ನಮ್ಮ ಮೈಸೂರಿಗೆ ಅನುಕೂಲ ಮಾಡಿಕೊಡ್ಬೇಕು, ಮೈಸೂರು ಭಾಗದ ಜನತೆಗೆ ಒಂದು ಅಭಿವೃದ್ಧಿಯನ್ನ
ರೀಚ್ ಆಗ್ಲಿಕ್ಕೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಐಲೈಫ್ ಟ್ರಸ್ಟ್ ಇಂದ ಈ ಬಾರಿ ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಮೈಸೂರು ಬೆಂಗಳೂರು ಐಲೈಫ್ ಟ್ರಸ್ಟ್ಗೆ ಅಭಾರಿಯಾಗಿರ್ತೇನೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಮಾಧ್ಯಮ ಮಿತ್ರರ ಒಂದು ಸಹಾಯ ಸಂಪೂರ್ಣವಾಗಿ ಬೇಕು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.